ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ಮೊಹನ್ಕೂರ್ಗ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ತುಂಬ ದಿನದಿಂದ ವಿಡಿಯೋ ಮಾಡೋಕ್ಕೆ ಸಾಧ್ಯವೇ ಆಗ್ತಿಲ್ಲ, ಯಾಕಂದರೆ ತುಂಬ ಪ್ರಾಬ್ಲಮ್ಸ್ಗಳಿತ್ತು. ನಾನು ಹೇಳಿದ್ದೆ ನಿಮಗೆ, ಶೌರ್ಯನಿಗೂ ಕೂಡ ಹುಷಾರಿರಲಿಲ್ಲ, ನನಗೂ ಕೂಡ ಹುಷಾರಿರಲಿಲ್ಲ. ಸೊ ನಾನಿವಾಗ ಸ್ವಲ್ಪ ಚೆನ್ನಾಗಿದ್ದೀನಿ. ಶೌರ್ಯನ್ಗೆ ಮತ್ತೆ ಬಿಟ್ಟು ಬಿಟ್ಟು ಫೀವರ್ ಬರ್ತಾ ಇದೆ. ಫೀವರ್ ಅಂದರೆ ಈಗ ಸಂಜೆ ಟೈಮೆಲ್ಲ ತುಂಬಾ ಜ್ವರ ಬರ್ತಾ ಇದೆ, ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಯಾಕಂದರೆ ನಮಗೆ ದೊಡ್ಡವರಿಗೆ ಹುಷಾರಿಲ್ಲ ಅಂದರೆ ಹೇಗೆ ಬೇಕಾದರೂ ತಡ್ಕೋಬೋದು, ಬಟ್ ಚಿಕ್ಕ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ತುಂಬಾ ಬೇಜಾರಾಗ್ಬಿಡುತ್ತೆ. ಯಾಕಂದ್ರೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಮನೇಲಿ, ಆ ಥರ ಆಗಿಬಿಟ್ಟಿದೆ. ಬೆಳಗ್ಗೆ ಚೆನ್ನಾಗಿರ್ತಾನೆ, ಆಟ ಆಡ್ಕೊಂಡಿರ್ತಾನೆ, ಸ್ವಲ್ಪ ಊಟ ಎಲ್ಲ ಮಾಡ್ತಾನೆ, ಮತ್ತೆ ನೈಟ್ ಆಯಿತು ಅಂದರೆ ಜ್ವರ ಸ್ಟಾರ್ಟ್ ಆಗಿಬಿಡುತ್ತೆ, ತುಂಬ ಕಷ್ಟಪಡ್ತಾನೆ. ಸೊ ಹಾಗಾಗಿ ನಮಗೂ ತುಂಬಾ ಬೇಜಾರಾಗೋಗ್ಬಿಟ್ಟಿದೆ. ಎಷ್ಟು, ಒಂದು 20 ಡೇಸ್ ಆಯಿತು ಆಲ್ಮೋಸ್ಟ್. ಇವಾಗ ನಿನ್ನೆ ಸಂಜೆ ಕೂಡ ತುಂಬಾ ಜ್ವರ ಇತ್ತು, ಮತ್ತು ಬೆಳಗ್ಗೆ ಕೂಡ ತುಂಬ ಜ್ವರ ಇತ್ತು. ಹಸ್ಬೆಂಡ್ 8 o'clock ಡ್ಯೂಟಿಗೆ ಹೋಗಿದ್ರು, ನಾನೇ ಕರ್ಕೊಂಡೋಗಿ ಇಲ್ಲೇ ದೇವೈ ಡಾಕ್ಟರ್ ಅಂತ ಇದ್ದಾರೆ, ತುಂಬ ಚೆನ್ನಾಗಿ ನೋಡ್ತಾರೆ, ಅಲ್ಲಿಗೆ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದಿದ್ದೀನಿ. ಈಗ ಸ್ವಲ್ಪ ಶಿರಾಪ್ ಹಾಕಿದಾಗ 4 hours 5 hours ಚೆನ್ನಾಗಿ ಇರ್ತಾರೆ, ಮತ್ತು ಅದೇ ರೀತಿ ಕಂಟಿನ್ಯೂ ಆಗಿಬಿಡುತ್ತೆ ಜ್ವರ. ಹಾಗಾಗಿ ಸ್ವಲ್ಪ ರೆಸಿಪೀಸ್ ವೀಡಿಯೋಸ್ ಮಾಡೋಕ್ಕೆಲ್ಲ ಆಗಿಲ್ಲ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಯಾವ್ಯಾವ ಥರ ಮೆಡಿಸನ್ ಕೊಟ್ಟಿದ್ದಾರೆ, ಎಷ್ಟು ಥರ ಮೆಡಿಸನ್ ಹಾಕಿದ್ದೀನಿ ನಾನು ಶೌರ್ಯನಿಗೆ. ಹುಷಾರಿರಲಿಲ್ಲ ನಮಗೆ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಫ್ರೆಂಡ್ಸ್ ಬೇಜಾರು ಮಾಡ್ಕೋಬೇಡಿ, ನಾನು ನಂದಿನಿ ಹೇಳ್ಕೊಂಡು ಕೆಲಸ ಮಾಡ್ತೀನಿ. ನೋಡಿ ಹೆಂಗೆ ಹೇಳ್ತಾನೆ ಶೌರ್ಯ. ನೋಡಿ ಆಲ್ಮೋಸ್ಟ್ ಆಲ್ ತುಂಬ ಶಿರಾಪು ಕಡಿಮೆ ಆಗಿದೆ. ನಾನು ಕೆಲವೊಂದನ್ನ ಬಿಸಾಡಿದ್ದೀನಿ ಬೇಜಾರಾಗಿ, ಎಷ್ಟು ಹಾಕಿದ್ರು ಅಷ್ಟೇ. ಆಂಟಿಬಯೋಟಿಕ್ ಅಂತೂ ಕಂಟಿನ್ಯೂ ಕೊಟ್ಟಿದ್ದೀವಿ, ಇನ್ನು ಇಷ್ಟು ಶಿರಾಪ್ ಸ್ಟಾಕ್ ಇದೆ ಕೊಡುವಂಥದ್ದು. ಫೈನಲ್ಲಿ ಇವತ್ತು ಈ ರೀತಿ ಡೈರೆಕ್ಟು ಕೊಡೋದಕ್ಕೆ ಶಿರಾಪ್ನ ಕೊಟ್ಟಿದ್ದಾರೆ, ಕೆಲವೊಂದನ್ನು ಕೊಟ್ಟಿದ್ದಾರೆ ಇವತ್ತು ಕೂಡ. ಎಷ್ಟು ಹಾಕಿದ್ದೀವಿ ಅಂತಂದರೆ ತುಂಬಾ ಶಿರಾಪ್ನ ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದ್ದೀವಿ. ಇದೊಂದು B1 ಇದೆಯಲ್ಲ, ಇದೊಂದು 2 months ಕಂಟಿನ್ಯೂ ಮಾಡೋಕೆ ಹೇಳಿದ್ದಾರೆ. ಸೊ ಇದನ್ನು ಕೂಡ ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎತ್ಕೊಮ್ಮ ಬರೀ ಒಂದು 20 ಡೇಸಿಂದ ಬರೀ ಎತ್ಕೊಳ್ಳೋದೇ ಜೀವನ ಆಗಿಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ನಾವು ಎಷ್ಟೇ ಕಷ್ಟ ಆದ್ರೂ ಕೂಡ ನೋಡ್ಕೊಳ್ಳೇಬೇಕು. ಸೊ ಒಂದು ಏನಂತಂದರೆ, ಒಂದು ತಾಯಿ ಜವಾಬ್ದಾರಿ ಬರೋದು ಯಾವಾಗ ಅಂತಂದರೆ ಒಂದು ಮಗು ಆದ್ಮೇಲೇ. ಎಷ್ಟು ಕಷ್ಟ ಅಂದರೆ ನಮ್ಮನೆಲ್ಲ ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ ಅಪ್ಪ ಅಮ್ಮ ಅಂತ ಇವಾಗೇ ಗೊತ್ತಾಗೋದು. ಅದಕ್ಕೇ ಫ್ರೆಂಡ್ಸ್ ಹೇಳೋದು, ಎಲ್ಲರೂ ಕೂಡ ಅಪ್ಪ ಅಮ್ಮನಿಗೆ ತುಂಬಾ ಬೆಲೆ ಕೊಡಬೇಕು. ನಮಗೆ ಈಗ ಅನಿಸುತ್ತೆ ನಮ್ಮನೆಲ್ಲ ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ ನಮ್ಮಪ್ಪ ಅಮ್ಮ, ಸೊ ಎಷ್ಟು ಹಿಂಸೆ ಎಲ್ಲ ಮಕ್ಕಳು ಸಾಕೋದು ಅಂತ. ಎಷ್ಟೇ ಚೆನ್ನಾಗಿ ಎಷ್ಟೇ ಕೇರ್ಫುಲ್ಲಾಗಿ ನೋಡಿಕೊಂಡ್ರು ಕೂಡ ಏನು ಮಾಡೋಕ್ಕಾಗಲ್ಲ. ಒಂದೊಂದು ಟೈಮ್ ಇದೆಯಲ್ಲ, ಆ ಟೈಮ್ ಬಂದರೆ ಆ ಟೈಮನ್ನು ನಾವು ಸಖತ್ತು ಡಿಫಿಕಲ್ಟಾಗಿ ಯೂಸ್ ಮಾಡ್ಕೋಬೇಕು, ಆ ಥರ ಆಗಿಬಿಡುತ್ತೆ. ಹಾಗೆ ನಮಗೆಂತೂ ಸಾಕಾಗೋಗ್ಬಿಟ್ಟಿದೆ 20 ಡೇಸಿಂದ. ಇವನು ಹುಟ್ಟಿದಾಗಿಂದ ಒಂದು 3 ಇಯರ್ಸಿಂದ ಇಷ್ಟು ಪ್ರಾಬ್ಲಮ್ಸ್ ಯಾವಾಗಲೂ ಕೂಡ ಆಗಿರಲಿಲ್ಲ, ಆ ಥರ ಆಗಿಬಿಟ್ಟಿದೆ. ಬಟ್ ಏನು ಅಂದರೆ, ಫೀವರ್ ಅಟ್ಯಾಕ್ ಆಯಿತು ಮಕ್ಕಳಿಗೆ ಅಂತಂದರೆ ನಾವು ಫಸ್ಟು ಮೈಂಡಿಗೆ ಇಟ್ಕೋಬೇಕಾಗಿರೋದು ಮಕ್ಕಳನ್ನ ಕವರ್ ಮಾಡಬಾರ್ದು. ಫುಲ್ ಬಟ್ಟೆಯೆಲ್ಲ ತೆಗೆದು ಒದ್ದೆ ಬಟ್ಟೆಯಲ್ಲಿ ಒರೆಸ್ತಾ ಬಂದರೆ ಕೂಡ ಫೀವರು ಕಡಿಮೆ ಆಗ್ತಾ ಬರುತ್ತೆ. ಸೊ ಅದು ಫಸ್ಟು ನಾವು ಮಾಡಬೇಕಾಗಿರೋವಂಥದ್ದು. ನಮಗೆ ಏನು ಬೇಕಾದರೂ ಆದರೆ ದೊಡ್ಡವರು ತಡ್ಕೋಬೋದು, ಬಟ್ ಮಕ್ಕಳಿಗೆ ತುಂಬಾ ಕಷ್ಟ ಆಗಿರುತ್ತೆ. ಹಾಗಾಗಿ ಮಕ್ಕಳನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಮತ್ತು ಇವಾಗ ಎಲ್ಲ ಕಡೆ ವೈರಲ್ ಫೀವರ್ ಬೇರೆ ಆಗ್ತಿದೆಯಲ್ಲ, ಹಾಗಾಗಿ ತುಂಬ ಕೇರ್ಫುಲ್ಲಾಗಿರಬೇಕು. ಮತ್ತು ಪ್ರತಿಯೊಂದು ಕಡೆ ಮಾಸ್ಕನ್ನು ಯೂಸ್ ಮಾಡಿ ಆಲ್ಮೋಸ್ಟ್ ಆದಷ್ಟು ಎಲ್ಲರೂ ಹೇಳು. ನಾನು ಇವಾಗ ಹುಷಾರಾಗಿದ್ದೀನಿ ಅಂತ ಕರೆಕ್ಟಾಗಿ ಹೇಳಬೇಕು. ಇವಾಗ ಈ ಥರ ಚಂದ ಇರ್ತಾನೆ, ಮತ್ತೆ ಒಂದು ನೈಟ್ ಎಲ್ಲ ಆದರೆ ತುಂಬ ಕಷ್ಟಪಡ್ತಾನೆ. ಲವ್ ಯು. ಬೆಳಗ್ಗೆ ಟಿಫನ್ ಆಯಿತು, ದೋಸೆ ಮತ್ತು ಪಲ್ಯ ಮಾಡಿದ್ದೆ ಆಯಿತು. ಇವಾಗ ಮಧ್ಯಾಹ್ನಕ್ಕೆ ಇವನಿಗೆ ಸ್ವಲ್ಪ ಖಾರದ ಐಟಮ್ ಎಲ್ಲ ಕೊಡಬೇಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿ ಅನ್ನ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಬಿಡಿ, ಶುಕ್ರವಾರ ಅಲ್ಲ, ಸಿಂಪಲಾಗಿ ಪೂಜೆ ಕೂಡ ಮುಗಿಸ್ಕೊಂಡೆ. ಮೆಂತ್ಯ ಸೊಪ್ಪಿಂದು ಅನ್ನ ಮಾಡೋಣ ಅಂತ ನುಡಿ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಒಂದ್ಸಲ ರೆಸಿಪಿ ನಿಮಗೆ ತೋರಿಸಿದ್ದೀನಿ, ಬೇಕಂದರೆ ಮತ್ತೆ ಕೂಡ ಇವಾಗ ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ಈ ವೆದರ್ ಬೇರೆ ಯಾವ ರೀತಿ ಇರುತ್ತೆ ಅಂತಂದರೆ, ಒಂದು ಟೈಮ್ ತುಂಬ ಮಳೆ ಬರ್ತಾ ಇರುತ್ತೆ, ಒಂದು ಟೈಮ್ ಸ್ವಲ್ಪ ಈ ಥರ ಬಿಸಿಲು ಬಂದಂಗೆ ಆಗುತ್ತೆ.
ಸೊ ನಮ್ಮ ಗಿಡಗಳ ಬಗ್ಗೆ ಕೇರ್ ತಗೊಳಕ್ಕಾಗಿಲ್ಲ, ಗಿಡ ಎಲ್ಲ ನೀರು ಹಾಕ್ತಿ ಹೇಗಾಗ್ಬಿಟ್ಟಿದೆ ನೋಡಿ. ನೋಡಿ ನಾನು ಸಿಂಪಲ್ಲಾಗಿ ಇವಾಗ ಮೆಂತ್ಯ ಸೊಪ್ಪನ್ನ ಹಾಕಿ ಅನ್ನ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ಸೊ ಮಕ್ಕಳಿಗೆ ಹುಷಾರಿಲ್ಲದೆ ಇರುವಾಗ ಅವರು ಕೇಳಿದ್ದನ್ನು ನಾವು ಮಾಡಿಕೊಟ್ರೆ ಅವ್ರು ಸ್ವಲ್ಪ ಖುಷಿಯಿಂದ ತಿಂತಾರೆ. ಸೊ ಹಾಗಾಗಿ ನಾನು ಒಂದು 2 ಟೇಬಲ್ ಸ್ಪೂನ್ಗು ಆಯಿಲ್ನ ಹಾಕಿ ಬಿಸಿ ಆಗಲಿಕ್ಕಿಟ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ಇವಾಗ ಮಾಮೂಲಿ ಒಗ್ಗರಣೆಗೆ ಏನೇನು ಯೂಸ್ ಮಾಡ್ತೀವಿ ಅದೇ ರೀತಿ ಈರುಳ್ಳಿ, ಹಸಿರು ಮೆಣಸಿನಕಾಯಿ ಮತ್ತು ಕರಿಬೇವು, ಜಡಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಒಂದೆರಡು ಲವಂಗ, ಒಂದು ಪಲಾವ್ ಎಲೆ ಹಾಕಿ ಒಗ್ಗರಣೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ ತುಂಬ ಬೇಯಬೇಕು ಅಂತೇನಿಲ್ಲ, ಒಗ್ಗರಣೆ ಇವಾಗ ಸಿಂಪಲ್ಲಾಗಿ ಬೆಂದಿದೆ. ಬೆಂದಂತಹ ಒಗ್ಗರಣೆಗೆ ನಾನು ಸ್ವಲ್ಪ ಒಂದು ಟೊಮೊಟೊ ಮತ್ತು ಸ್ವಲ್ಪ ಅರ್ಧ ಕ್ಯಾರೆಟನ್ನು ಕಟ್ ಮಾಡಿಟ್ಟಿದ್ದೆ, ಅದು ಕೂಡ ಹಾಕಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕು. ಸೊ ಇವಾಗ ಅದಕ್ಕೇ ನಾನು ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿದ್ದೆ, ಅದು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ಒಗ್ಗರಣೆಯಲ್ಲಿ ಕಂದಿಸ್ಕೋಬೇಕು. ಬಟಾಣಿನ ಮೊಳಕೆ ಬರ್ತಿ ಇಟ್ಕೊಂಡಿದ್ದೀನಿ, ಅದು ಕೂಡ ಹಾಕ್ಕೊಳ್ಳೋಣ. ಇವಾಗ ನೋಡಿ ಒಗ್ಗರಣೆ ಈ ಥರ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ವಾಶ್ ಮಾಡಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ಕೊಂಡು ಸ್ವಲ್ಪ ಇದರಲ್ಲಿ ಮಿಕ್ಸ್ ಮಾಡ್ತೀನಿ. ನೋಡಿ ಇವಾಗ ಅಕ್ಕಿ ಕೂಡ ಇದ್ರ ಜೊತೆ ನಾನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಮಾಡೋದ್ರಿಂದ ಸ್ಪೆಷಲ್ ಟೇಸ್ಟ್ ಇರುತ್ತೆ. ನೋಡಿ ಇವಾಗ ಇದಕ್ಕೆ ನಾನು ಇದರಲ್ಲಿ ಒಂದು ಲೋಟ ಅಕ್ಕಿ ತಗೊಂಡಿರೋದ್ರಿಂದ ಎರಡು ಲೋಟ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇವಾಗ ನಾನು ವೆಜ್ ಪಲಾವ್ ಮಸಾಲೆನ ತಗೊಂಡಿದ್ದೀನಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಸ್ವಲ್ಪ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಖಾರ ರುಬ್ಬಿ ಕೂಡ ಮಾಡ್ಕೋಬೋದು. ಸೊ ನನಗೆ ಸ್ವಲ್ಪ ಟೈಮ್ ಪ್ರಾಬ್ಲಮ್ ಇರೋದ್ರಿಂದ ಇವಾಗ ನಾನು ಇದೇ ರೀತಿ ಪಲಾವ್ ಮಸಾಲನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ 2 ವಿಸಲ್ ಕೂಗಿಸ್ಕೋಬೇಕು. ನೋಡಿ ಫೈನಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಟು 2 ವಿಸಲ್ ಕೂಗಿಸಿ ನಾನು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನೋಡಿ ಫೈನಲ್ಲಿ ಮೆಂತ್ಯ ಸೊಪ್ಪಿನ ಅನ್ನ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಕೂಡ ಇರುತ್ತೆ, ಹೆಲ್ದಿ ಕೂಡ ಕಾಣಿಸ್ತಾ ಇರ್ಬೋದು ನಿಮಗೆ. ಒಮ್ಮೆ ಮಿಕ್ಸ್ ಮಾಡ್ತೀನಿ. ಬಾ ಸ್ವಲ್ಪ ಶಿರಪ್ ಕುಡಿದು ಊಟ ಮಾಡಿ ಮತ್ತೆ ಮಲಗ್ಬೋದಲ್ಲ. ಕುಡಿಬೇಕು ಕುಡಿಬೇಕು, ಶಿರಪ್ ಕುಡಿದ್ರೆ ಬೇಗ ಹುಷಾರಾಗುತ್ತೆ. ಚಂದ ಊಟ. ನೀರು ಕುಡಿಬಾರ್ದು ತಕ್ಷಣ. ಅವಾಗ್ಲೇ ಟೈಮ್ ಆಯ್ತು ಊಟ ಟೈಮು. ಇವಾಗ ಶಿರಾಪು ಕೂಡ ಹಾಕಿ ಆಯಿತು ಮಧ್ಯಾಹ್ನದ್ದು. ಮೆಂತ್ಯ ಸೊಪ್ಪಿನನ್ನ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ರೆಡಿಯಾಗಿದೆ. ಶವೆನ ಸ್ವಲ್ಪ ಎತ್ಕೊಂಡು ಆಟಾಡಿಸ್ಕೊಂಡು ಊಟ ಮಾಡಿಸಿ, ಅಲ್ಲಿಗೆ 2 o'clock ಆಗುತ್ತೆ, ಹಸ್ಬೆಂಡ್ ಕೂಡ ಬರ್ತಾರೆ, ನಾವು ಕೂಡ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋಣ. ಚೆನ್ನಾಗಿದೆಯಾ ಟೇಸ್ಟು? ಹೇಳೋರಿಗೆ ತುಂಬ ಚೆನ್ನಾಗಿದೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಓಕೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಮ್ಮನ ಚಾನಲ್. ಅಮ್ಮನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ ವಿಡಿಯೋಸ್ ನೋಡಿ. ವಿಡಿಯೋಸ್ ಚೆನ್ನಾಗಿರ್ತದೆ ವಾಕ್ ನೋಡಿ.
ಲೈಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ. ಬಾಯ್ 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 ಬಾಯ್, ಟೇಕ್ ಕೇರ್. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ, ಸಿಗೋಣ ಹೊಸ ವಿಡಿಯೋ. ಲವ್ ಯು ಲಾಟ್, ಲವ್ ಯು ಲಾಟ್. ಕಿಸ್ ಕೊಡಿ ಎಲ್ಲರಿಗೂ. ಓಕೆ ಫ್ರೆಂಡ್ಸ್, ಬಾಯ್. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ.